ಹೇ ಸೀತಾರಾಮ್ಗೆ ಸ್ವಾಗತ. ನಾನು ಸಹನಾ. ಸ್ವರ್ಗ ನರಕ ಎಂಬ ಕಾನ್ಸೆಪ್ಟ್ನಿಂದ ಆರಂಭವಾದ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ 11 ಆರಂಭವಾಗುತ್ತಿದ್ದಂತೆ ಮನೆ ರಣರಂಗವಾಗುತ್ತಿದೆ. ಕೆಲವರು ಸೈಲೆಂಟ್ ಆಗಿ ಆಟ ಶುರು ಮಾಡಿದ್ರೆ ಇನ್ನು ಕೆಲವರು ವೈಲೆಂಟ್ ಆಗಿ ಬಾಲ ಬಿಸ್ತಿದ್ದಾರೆ. ಈ ಪೈಕಿ ಚೈತ್ರ ಕುಂದಾಪುರ್ ಸಹ ಪ್ರಮುಖರು. ಮೊದಲ ದಿನವೇ ವಾದ ಪ್ರತಿವಾದಕ್ಕಿದ್ದ ಚೈತ್ರ ಸ್ವರ್ಗದಲ್ಲಿದ್ದವರಿಗೆ ನರ್ಕ ತೋರಿಸುತ್ತಿದ್ದಾರೆ. ಹೀಗಿದ್ರೂ ಈ ವಾರ ನಾಮಿನೇಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಕೇಳಿದ್ರೆ ಅಚ್ಚರಿ ಆಗ್ತೀರಾ. ಯಾವ ಅಸ್ತ್ರವನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಅಷ್ಟೆಲ್ಲ ಹೆಸರು ಮಾಡಿದ್ರೋ ಅದೇ ಅಸ್ತ್ರ ಚೈತ್ರಾಗೆ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಮುಳುವಾಗಿದೆ. ಚೈತ್ರ ಕುಂದಾಪುರ್ ಓಪನ್ ಸ್ಟೇಜ್ನಲ್ಲಿ ದಿಟ್ಟವಾಗಿ ಮಾತನಾಡುವ ನಾರಿ. ಈಕೆಯ ಭಾಷಣವನ್ನು ಅದೆಷ್ಟೋ ಹಿಂದೂವಾದಿಗಳು ಆಲಿಸಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ಹುಮ್ಮಸ್ಸಿನಿಂದ ಸಿಳ್ಳೆ ಕೇಕೆ ಹಾಕಿ ಹುರಿದುಂಬಿಸುತ್ತಿದ್ದಾರೆ. ಆದ್ರೀಗ ಚೈತ್ರ ಧ್ವನಿಯೇ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆಯ್ತಾ ಅನ್ನೋ ಹಾಗೆ ಆಗಿದೆ. ಅದಕ್ಕೆ ಕಾರಣ ಮೊದಲ ದಿನ ನಡೆದ ವಾಕ್ಸಮರ. ಮನೆಯ ಎಲ್ಲಾ ಕೆಲಸದ ಜವಾಬ್ದಾರಿಗಳನ್ನು ನರಕವಾಸಿಗಳಿಗೆ ನೀಡಬೇಕಿತ್ತು. ಹೀಗಾಗಿ ನರಕದಲ್ಲಿದ್ದ ಚೈತ್ರ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಿತ್ತು. ಆದರೆ ತಮ್ಮದೇ ಗೇಮ್ ಪ್ಲಾನ್ ಮಾಡಿದ್ದ ಚೈತ್ರ ಸ್ವರ್ಗ ನಿವಾಸಿಗಳ ಉಗ್ರ ಮಂಜು ಕೈಯಲ್ಲಿದ್ದ ಹಣ್ಣನ್ನು ತೆಗೆದುಕೊಂಡು ಕಚ್ಚಿ ತಿಂದು ನರಕದ ಮನೆಯ ಕಡೆ ಮನೆ ಕೆಲಸದ ಜವಾಬ್ದಾರಿಯನ್ನು ನರಕ ನಿವಾಸಿಯಲ್ಲಿ ಹೇರಬೇಕಾಗುತ್ತದೆ. ಚೈತ್ರ ವಾಶ್ ಮಾಡ್ಬಿಟ್ಟು ಕಟ್ ಮಾಡ್ಕೊಡು ಅಂತ ಕಟ್ ಮಾಡ್ಕೊಡಿ ಅಂತ ಕೊಟ್ಟಿದ್ ನೀವ್ಯಾಕೆ ಈ ವಿಚಾರವೇ ಮನೆಯಲ್ಲಿ ಜಗಳಕ್ಕೆ ಕಾರಣವಾಯಿತು. ಇದು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆಗುವಂತೆ ಮಾಡ್ತು. ಹೀಗಾಗಿ ಸ್ವರ್ಗದಲ್ಲಿದ್ದವರಿಗೆ ಕೊಟ್ಟಿದ್ದ ಲಕ್ಸುರಿಯಸ್ ವಸ್ತುಗಳನ್ನ ಬಿಗ್ ಬಾಸ್ ಹಿಂಪಡೆದಿದೆ. ಈ ಎಲ್ಲ ಕಾರಣಗಳಿಂದ ಚೈತ್ರ ಮೇಲೆ ಇತರೆ ಸ್ಪರ್ಧಿಗಳು ಕೆಂಡ ಕಾರುತ್ತಿದ್ದಾರೆ. ಇದರ ಜೊತೆಗೆ ಚೈತ್ರ ಕುಂದಾಪುರ್ ಜೋರು ಧ್ವನಿಯ ವಿಚಾರವಾಗಿಯೂ ಕೆಲ ಹೊತ್ತು ವಾಕ್ಸಮರ ನಡೆದಿದೆ. ಆದರೆ ಇದಾದ ಮೇಲೆ ನಡೆದ ನಾಮಿನೇಷನ್ನಲ್ಲಿ ಬಹುತೇಕ ಮಂದಿ ಚೈತ್ರ ಕುಂದಾಪುರ್ ಹೆಸರನ್ನೇ ತೆಗೆದುಕೊಂಡಿದ್ದು ಭಾಗಶಃ ಚೈತ್ರ ವಾಯ್ಸ್ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಹೊರಗಡೆ ಅಸ್ತ್ರವಾಗಿದ್ದ ಚೈತ್ರ ವಾಯ್ಸ್ ಬಿಗ್ ಬಾಸ್ ಮನೆಯಲ್ಲಿ ಮುಳುವಾಯ್ತಾ ಅನ್ನೋ ಅನುಮಾನಕ್ಕೆ ದಾರಿ ಮಾಡಿದೆ. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.